ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷ ಅನ್ನುವಂಥದ್ದು ಏನು ಬರ್ತಿದೆ, ಅದಕ್ಕೆ ಸಿ ಎಂ ಮತ್ತೆ ಬಿ ಎಲ್ ಸಂತೋಷ್ ಯಾವುದು ಕೂಡ ಇವತ್ತು ನಿನ್ನೆ ಕೂಡ ತಲೆ ಕೆಳಗಾಗುವಂಥ ರಿಸಲ್ಟೇ ಬಂದಿದೆ, ಸಮೀಕ್ಷೆಗಳು ಯಾವ ನಿಜ ಆಗಿಲ್ಲ ಅಂತ ಬಿಟ್ಟು ಹೊಡಿತಾರೆ. ಬಟ್ ನಿಮ್ಮವರು ಇಲ್ಲ ಅದೇ ರೀತಿ ಮುನ್ಸೂಚನೆ ಇದೆ ಬರುತ್ತೆ ಅಂತ. ಅಲ್ಲ ಬಹುಶಃ ಬಿ ಎಲ್ ಸಂತೋಷ್ ಅವರು ಹೇಳಿರೋದು ಸತ್ಯನೇ ಇರಬಹುದು, ಯಾಕಂದರೆ ಕೆಲವು ಸರ್ವೆಗಳಲ್ಲಿ ಅತಂತ್ರ ಚಿತ್ರಣ ಕೊಟ್ಟಿದ್ದಾರೆ. ಸೊ ಸರ್ವೆ ತಪ್ಪಿರಬಹುದು, ಸ್ಪಷ್ಟವಾಗಿ ಏನು ರಿಸಲ್ಟ್ ಬರುತ್ತೆ ಅಂದರೆ ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿ ಬರುತ್ತೆ. ಸೊ ಸರ್ವೆಗಳಲ್ಲಿ ಕಾಂಗ್ರೆಸ್ನ ಸ್ಟ್ರೆಂತನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಅಂತ ಬಹುಶಃ ಸಂತೋಷ್ ಅವರು ಹೇಳ್ತಾ ಇರ್ಬೋದು. ಸೊ ಅವ್ರು ಹೇಳೋದು ಸತ್ಯ ಇದೆ, ಕಾಂಗ್ರೆಸ್ಗೆ ಸರ್ವೆಗಳಲ್ಲಿ ಕೊಟ್ಟಿರೋದಕ್ಕಿಂತ ಹೆಚ್ಚಿನ ಸ್ಥಾನ ಬರುತ್ತೆ, ಅದನ್ನ ಬಹುಶಃ ಸಂತೋಷ್ ಅವರು ಹೇಳಿದ್ದಾರೆ ಅನ್ಸುತ್ತೆ. ಸೊ ಅವರ ಹೇಳಿಕೆಯನ್ನ ನಾನು ಸ್ವಾಗತ ಮಾಡ್ತೇನೆ. ಗ್ಯಾಸ್ ದರ ಏರಿಕೆ, ಪೆಟ್ರೋಲ್ ದರ ಏರಿಕೆ, ಎಲ್ಲ ವಿಚಾರ ಸಿ ನಾವು ನಿಜ ನೀವು ಕೇಳ್ತಾ ಇರೋದು ಒಂದು ರಾಜ್ಯ ಸರ್ಕಾರವಾಗಿ ಈ ಬೆಲೆ ಏರಿಕೆ ಇಂತಹ ವಿಚಾರಗಳು ರಾಷ್ಟ್ರೀಯ ಸರ್ಕಾರ ನ್ಯಾಷನಲ್ ಗೌರ್ಮೆಂಟಿನ ಕೈಯಲ್ಲಿರುವಂತಹದ್ದು. ಯಾಕಂದ್ರೆ ಈ ಬೆಲೆ ಏರಿಕೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಿಜವಾಗಿ ಇದು ಬೆಲೆ ಏರಿಕೆ ಆಗಿರೋದು ಇವತ್ತು ನಮ್ಮ ನ್ಯಾಷನಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ತೀರ್ಮಾನಗಳಿಂದ ಬೆಲೆ ಏರಿಕೆ ಆಗಿರುವಂತಹದ್ದು. ಯಾಕಂದ್ರೆ ಈ BJP ಸರ್ಕಾರ ಬಂದ್ಮೇಲೆ ಪೆಟ್ರೋಲ್ ಮೇಲೆ 540% ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ಮೇಲೆ 920% ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಎಸೆನ್ಷಿಯಲ್ ಐಟಮ್ಸ್ ಅಕ್ಕಿ ಗೋಧಿ ಇಂತಾದ್ರ ಮೇಲೆ ಟ್ಯಾಕ್ಸ್ ಹಾಕಿರೋದು ಕೂಡ ಸೆಂಟ್ರಲ್ ಗೌರ್ಮೆಂಟು. ಸೊ ಹೀಗಿರುವಾಗ ಬೆಲೆ ಏರಿಕೆಗೆ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಆಗಿರುವಾಗ ರಾಜ್ಯ ಸರ್ಕಾರ ನೀವು ಏನ್ ಮಾಡ್ತೀರಿ ಅನ್ನುವಂಥದ್ದು ತಾವು ಕೇಳುವಂತ ಪ್ರಶ್ನೆ ತಾತ್ವಿಕವಾಗಿನೂ ಸರಿ ಇದೆ. ಆ ಕಾರಣಕ್ಕಾಗಿನೇ ಇವತ್ತು ಕೆಲವು ರಾಷ್ಟ್ರ ಮಟ್ಟದ ತೀರ್ಮಾನಗಳನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಜನಗಳ ಪರವಾಗಿ ಹೋರಾಟವನ್ನ ಮಾಡಬಹುದು ಬೆಲೆ ಏರಿಕೆಯ ವಿರುದ್ಧವಾಗಿ. ಆದರೆ ಆ ಕಾರಣಕ್ಕಾಗಿನೇ ನಾವು ಇವತ್ತು ಕೊಟ್ಟಿರುವಂತ 5 ಗ್ಯಾರಂಟಿ ಏನಿದೆ ಇವೆಲ್ಲಾನೂ ಜನಗಳ ಬೆಲೆ ಏರಿಕೆಯ ಹೊರೆ ಕಮ್ಮಿ ಮಾಡೋದಕ್ಕೋಸ್ಕರನೇ ಕೊಟ್ಟಿರುವಂತಹದ್ದು ನಾವು. ಅದರಲ್ಲಿ 2000 ರೂಪಾಯಿ ಮಹಿಳೆಯರ ಕೈಗೆ ಆಗ್ಬೋದು, ಮನೆ ಕರೆಂಟ್ ಬಿಲ್ ಆಗ್ಬೋದು, ಹೆಚ್ಚು ಹತ್ರ ಹತ್ರ 1000 ರೂಪಾಯಿ ಅಷ್ಟು ರಿಲೀಫ್ ಸಿಗುತ್ತೆ. ಅನ್ಎಂಪ್ಲಾಯ್ಡ್ ಯೂತ್ಸ್ ಗ್ರಾಜ್ಯುಯೇಟ್ಸಿಗೆ 3000 ಕೊಟ್ರೆ ಅದು ಅವ್ರ ಮನೆ ಖರ್ಚಿಗೆ ಆಗುತ್ತೆ. ಸೊ ಈ 5 ಗ್ಯಾರಂಟಿ ಸೇರಿದ್ರೆ ಕಮ್ಮಿ ಅಂದ್ರೆ ಒಂದು ಮನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಮ್ಮಿ ಅಂದ್ರೆ 1000 ರೂಪಾಯಿ ಒಂದು ಮನೆಗೆ ಅನುಕೂಲ ಆಗುತ್ತೆ. ಸೊ 1000 ರೂಪಾಯಿ ಅವ್ರ ಮನೆಗೆ ಅನುಕೂಲ ಮಾಡಿಕೊಟ್ರೆ ಬೆಲೆ ಏರಿಕೆ ಹೊರೆಯನ್ನ ತಡ್ಕೊಳ್ಳೋದಕ್ಕೆ ಅವರಿಗೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ನೇರವಾಗಿ ನಾವು ರೇಟ್ಗಳನ್ನ ಕಮ್ಮಿ ಮಾಡಕ್ ಆಗದೆ ಹೋದ್ರೂ ಕೂಡ ಅವು ಆ ಕಷ್ಟದ ಪರಿಸ್ಥಿತಿಗೆ ಜೀವನ ಮಾಡೋದಕ್ಕೆ ಸಹಾಯ ಆಗುವಂತ ಕೆಲಸವನ್ನ ನಾವು ರಾಜ್ಯ ಸರ್ಕಾರದಿಂದ ನಾವು ಮಾಡ್ತೇವೆ. ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದು ಸರ್ಕಾರವಾಗಿನೂ ಕೂಡ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಬೆಲೆ ಏರಿಕೆಯನ್ನ ಕಮ್ಮಿ ಮಾಡೋದಕ್ಕೆ ಒತ್ತಡ ತರ್ತೇವೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ, ಅದು ಟ್ಯಾಕ್ಸ್ ವಿಚಾರದಲ್ಲಿ ಇರ್ಬೋದು ಮತ್ತೊಂದು ವಿಚಾರದಲ್ಲಿ. ಸೊ ಒಂದು ಕಡೆ ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಲೆ ಏರಿಕೆಯನ್ನ ತಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡುವಂತಹದ್ದು, ಇನ್ನೊಂದು ಕಡೆ ಜನ ಜೀವನ ಮಾಡಕ್ಕೆ 1000 ರೂಪಾಯಿ ಕೊಟ್ಟು ಜೀವನ ನಡೆಸಲಿಕ್ಕೆ ಸಹಾಯ ಮಾಡುವಂತಹದ್ದು. ಸೊ ಎರಡು ಕಡೆಯಿಂದನೂ ನಾವು ಜನಗಳ ಈ ಕಷ್ಟದ ಜೀವನಕ್ಕೆ ಸಹಾಯ ಮಾಡುವಂತ ಕೆಲಸ ಮಾಡ್ತೇವೆ.